ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹಾಗೆ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಸ್ಕೈ ಇನ್ ಕನ್ನಡ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಧನಿ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ಒಂದು ಇಂಡಿಯಾ ಬುಲ್ಸ್ ಕಂಪ್ನಿ ಲಾಂಚ್ ಮಾಡಿರುವಂಥ ಒಂದು ಅಪ್ಲಿಕೇಶನ್ ಆಗಿದ್ದು. ಸೊ ಇದೊಂದು ಟ್ರಸ್ಟೆಡ್ ಅಪ್ಲಿಕೇಶನ್ ಆಗಿದೆ. ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಎಲ್ಲ ರೀತಿ ಸರ್ವಿಸ್ಗಳನ್ನು ಮಾಡ್ಕೋಬೋದು. ಈ ಒಂದು ಅಪ್ಲಿಕೇಶನ್ ನಿಮಗೆ ಒಂದು ಗೂಗಲ್ ಪ್ಲೇಸ್ಟೋರಲ್ಲಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಸರ್ವಿಸ್ಗಳಂತಂದರೆ ಏನಾದ್ರು ಮೊಬೈಲ್ ರೀಚಾರ್ಜ್ ಮಾಡ್ಕೋಬೇಕಂದರೆ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಮಾಡ್ಕೊಂಡ್ರೆ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇಲ್ಲ ಅಂತಂದರೆ ವಾಟರ್ ಬಿಲ್ ಕೂಡ ಈ ಒಂದು ಅಪ್ಲಿಕೇಶನಲ್ಲಿ ನೀವು ತುಂಬೋದು. ಕರೆಂಟ್ ಬಿಲ್ಲು ಈ ರೀತಿಯಾಗಿ ಒಂದು ಕೆಲವೊಂದಿಷ್ಟು ಸರ್ ಡಿಟೇಲ್ಸ್ ರೀಚಾರ್ಜ್ ಕೂಡ ಮಾಡ್ಕೋಬೋದು ಈ ಒಂದು ಅಪ್ಲಿಕೇಶನ್ನಲ್ಲಿ. ಈ ರೀತಿಯಾಗಿ ಸರ್ವಿಸ್ಗಳನ್ನು ನೀವು ಒಂದು ಅಪ್ಲಿಕೇಶನ್ ಮುಖಾಂತರ ಮಾಡ್ಕೋಬೋದು. ಸೊ ನಿಮ್ಗೆ ಆಫರ್ ಸಿಗ್ತಾ ಹೋಗ್ತಾವೆ. ನೀವೇನಾದರೂ ಒಂದು ಪರ್ಚೇಸ್ ಮಾಡಬೇಕಂದ್ರೆ ಮೆಡಿಷನನ್ನು ಆನ್ಲೈನಲ್ಲಿ ನಿಮಗೆ 25% ಡಿಸ್ಕೌಂಟ್ ಕೂಡ ಈ ಒಂದು ಅಪ್ಲಿಕೇಶನಲ್ಲಿ ಸಿಗುತ್ತೆ. ಮತ್ತು ಒಂದು ಈ ಒಂದು ಅಪ್ಲಿಕೇಶನಲ್ಲಿ ಒಂದು ಕಾರ್ಡ್ಸ್ಗಳನ್ನು ಕೊಡ್ತಾರೆ. ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ, ಡೆಬಿಟ್ ಕಾರ್ಡ್ ಕೊಡ್ತಾರೆ, ಸೊ ಹೆಲ್ತ್ ಕಾರ್ಡ್ ಕೊಡ್ತಾರೆ. ಈ ರೀತಿ ಹಲವಾರು ಒಂದು 4-5 ಕಾರ್ಡ್ಗಳಿಗೆ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಸಿಗ್ತಾ ಹೋಗ್ತಾವೆ. ಈ ಒಂದು ಕಾರ್ಡ್ಗಳನ್ನು ತೆಗೆದುಕೊಂಡು ನೀವೊಂದು ಆಫರ್ ಕೂಡ ಒಂದು ಕ್ಯಾಶ್ಬ್ಯಾಕ್ ಆಫರ್ ಕೂಡ ಈ ಒಂದು ಕಾರ್ಡ್ಗಳಲ್ಲಿ ಸಿಗುತ್ತವೆ. 2% ನೀವು ಎಲ್ಲ ಕಡೆ ಏನಾದರೂ ಟ್ರಾನ್ಸಾಕ್ಷನ್ ಮಾಡಿದ್ರೆ 2% ನಿಮ್ಗೆ ಕ್ಯಾಶ್ ಬ್ಯಾಕ್ ಒಂದು ಧನಿ ಅಪ್ಲಿಕೇಶನ್ ಮುಖಾಂತರ, ಸಾರಿ ಧನಿ ಕಾರ್ಡ್ಗಳ ಮುಖಾಂತರ ನೀವು 2% ಕ್ಯಾಶ್ ಬ್ಯಾಕ್ ಪಡಿಬೋದು. ಮತ್ತು ಮೆಡಿಷನ್ ಏನಾದರೂ ಮೆಡಿಷನ್ ಮೆಡಿಕಲ್ ಸ್ಟೋರ್ಲಿ ಏನಾದರೂ ಮೆಡಿಷನ್ ತೆಗೆದುಕೊಂಡ್ರೆ ಅಲ್ಲಿ ಕೂಡ ಒಂದು 5% ಕ್ಯಾಶ್ ಬ್ಯಾಕ್ ಪಡಿಬೋದು. ಈ ರೀತಿ ಕಾರ್ಡ್ಗಳು ಈ ಒಂದು ಹೆಲ್ಪ್ ಆಗ್ತಾ ಹೋಗ್ತಾವೆ. ಮತ್ತು ಈ ಒಂದು ಅಪ್ಲಿಕೇಶನಲ್ಲಿ ನೀವು ಕೂಡ ಒಂದು ರೆಫರ್ನ ಮಾಡಿ ಒಂದು ಅರ್ನ ಮಾಡ್ಕೋಬೋದು. ನಿಮ್ಮ ಫ್ರೆಂಡ್ಸಿಗೆ ಏನಾದರೂ ಒಂದು ಈ ಒಂದು ಅಪ್ಲಿಕೇಶನ್ ಲಿಂಕ್ ಮುಖಾಂತರ ಏನಾದರೂ ಇದು ರೆಫರ್ ಮಾಡಿದರೆ ಅವರು ಕೂಡ ಅವ್ರಿಗೂ ಅರ್ನ್ ಆಗುತ್ತೆ, ನೀವು ಕೂಡ ನೀವು ಅರ್ನ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ಒಂದು ಅಪ್ಲಿಕೇಶನಲ್ಲಿ ಒಂದು ಗೇಮ್ಗಳನ್ನು ಆಡಿ, ಫ್ರೀ ಗೇಮ್ಗಳನ್ನು ಆಡಿ ಸಹ ಒಂದು ಅಪ್ಲಿಕೇಶನಲ್ಲಿ ನೀವು ಅರ್ನ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಹಲವಾರು ಫೀಚರ್ಗಳು ಈ ಒಂದು ಅಪ್ಲಿಕೇಶನಲ್ಲಿ ಇರ್ತಾ ಹೋಗ್ತಾವೆ. ಸೊ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಪ್ರತಿಯೊಂದು ವಿಷಯಗಳನ್ನು ಈ ಒಂದು ಧನಿ ಅಪ್ಲಿಕೇಶನ್ ಮುಖಾಂತರ ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಕೂಡ ನಮಗೆ ನೋಟಿಫಿಕೇಶನ್ ಆಗಿ ಬರ್ತಾವೆ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ, ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಸೊ ಈ ಒಂದು ಧನಿ ಅಪ್ಲಿಕೇಶನನ್ನು ನಿಮ್ಮೊಂದು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಾನು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಸಹ ಒಂದು ಈ ಒಂದು ಅಪ್ಲಿಕೇಶನ್ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದು ಫ್ರೀಯಾಗಿ ಒಂದು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ನಾನು ಈಗಾಗಲೇ ನಾನೊಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ವೆರಿ ಸಿಂಪಲ್ ಇದೆ ಫ್ರೆಂಡ್ ಸೈನಪ್ ಪ್ರೊಸೀಜರ್. ನಿಮ್ಮ ಒಂದು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿದ ಕೂಡ ನಿಮ್ಮ ಮೊಬೈಲಿಗೆ ಒಂದು OTP ಬರುತ್ತೆ. ಆ ಒಂದು OTP ಹಾಕಿ ಒಂದು ಲಾಗಿನ್ ಆಗಿಬಿಟ್ರೆ ಸೊ ಓಪನ್ ಆಗುತ್ತೆ. ನಾನು ಈಗ ಓಪನ್ ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡಿದಾಗ ಸೊ ಪಾಸ್ವರ್ಡ್ ಇಡಬೇಕಾಗತ್ತೆ. ಸೊ ನೀವೇನಾದರೂ ಪಾಸ್ವರ್ಡನ್ನು ಸೆಟ್ ಮಾಡಿಟ್ಟಿದ್ರೆ ಇದು ಅಪ್ಲಿಕೇಶನ್ ಓಪನ್ ಮಾಡಿದಾಗ ಪಾಸ್ವರ್ಡ್ ಕೇಳುತ್ತೆ. ಸೊ ಪಾಸ್ವರ್ಡ್ ಮುಖಾಂತರ ಲಾಗಿನ್ ಆಗ್ಬೋದು. ಇಲ್ಲ ಅಂತಂದರೆ ಮೊಬೈಲ್ ನಂಬರ್ ಕೂಡ ಎಂಟ್ರಿ ಮಾಡಿ OTP ಮುಖಾಂತರ ಈ ಒಂದು ಆ್ಯಪನ್ನು ಓಪನ್ ಮಾಡ್ಬೋದು. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಬರೀ ಫ್ಯೂಚರ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮುಂಬರುವಂಥ ಒಂದು ವಿಡಿಯೋಗಳಲ್ಲಿ ನಿಮಗೆ ಪ್ರತಿಯೊಂದು ಫೀಚರ್ಗಳ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೀವು ಮೊಬೈಲನ್ನು ಇದು ಆ್ಯಪನ್ನು ಓಪನ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ತೋರಿಸುತ್ತೆ. ಇಲ್ಲಿ ಅವೈಲೇಬಲ್ ನಾವು 84 ರುಪೀಸ್ ಇದೆ. ನಂದು ಒಂದು ಬ್ಯಾಲೆನ್ಸ್ ಈ ಒಂದು ಅಪ್ಲಿಕೇಶನಲ್ಲಿ 84 ರುಪೀಸ್ ಇದೆ. ಸೊ ವ್ಯಾಲಿಡ್ ಬ್ಯಾಲೆನ್ಸ್ 84 ರುಪೀಸು. ಸೊ ಫ್ರೆಂಡ್ಸ್, ಈ ಒಂದು ವ್ಯಾಲಿಡ್ ಬ್ಯಾಲೆನ್ಸ್ ಅಂದರೆ ನೀವೊಂದು ವಿತ್ಡ್ರಾ ಮಾಡಬೇಕಾದ್ರೆ ಈ ಪೂರ ಅಮೌಂಟ್ ಇಷ್ಟೇ ಬರುತ್ತೆ. ನಿಮ್ಮದು ವ್ಯಾಲಿಡ್ ಬ್ಯಾಲೆನ್ಸಲ್ಲಿ ಇರುತ್ತಲ್ಲ ಫ್ರೆಂಡ್ಸ್ ಅಮೌಂಟು, ಸೊ ಆ ಅಮೌಂಟನ್ನು ಮಾತ್ರ ವಿತ್ಡ್ರಾ ಮಾಡ್ಕೋಬೋದು. ಸೊ ಈ ಕ್ರೆಡಿಟ್ ಲಿಮಿಟ್, ಸೊ ನೀವೇನಾದರೂ ಇನ್ ಕೇಸ್ ಲೋನ್ ಪಡೆದುಕೊಂಡಿದ್ದರೆ ಸೊ ಇಲ್ಲಿ ಕ್ರೆಡಿಟ್ ಲಿಮಿಟ್ ಅಂತ ಇರುತ್ತೆ. ಸೊ ನಾನು ಪಡೆದುಕೊಂಡಿಲ್ಲ, ಅದಕ್ಕೆ 0 ಇದೆ ಅಮೌಂಟು. ಸೊ ಇಲ್ಲಿ ಬೆಲ್ ಐಕಾನ್ ಇರುತ್ತಲ್ಲ, ಕಾಣ್ತದಲ್ಲ ಫ್ರೆಂಡ್ಸ್ ಬೆಲ್ ಐಕಾನ್, ಸೊ ಲೆಫ್ಟ್ ಸೈಡು. ಸೊ ಅದೇ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮೊಂದು ಏನಾದರೂ ನೋಟಿಫಿಕೇಷನ್ ಇತ್ತಂದರೆ ಸೊ ಈ ಒಂದು ನೋಟಿಫಿಕೇಷನ್ ಈ ಒಂದು ಪೇಜಲ್ಲಿ ಬಂದು ಬರ್ತಾ ಹೋಗ್ತಾವೆ. ನಂತರ ಸೊ ಏನಾದರೂ ನಿಮಗೆ ಚಾಟ್, ಸೊ ಕಂಪ್ನಿ ಜೊತೆ ಚಾಟ್ ಮಾಡಬೇಕಂದ್ರೆ ಸೊ ಇಲ್ಲಿ ಕೂಡ ಈ ಸಪೋರ್ಟಿಂಗ್ ಅವರು ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಕೊಟ್ಟಿರ್ತಾರೆ. ಸೊ ಏನಾದರೂ ಹೆಲ್ಪ್ ಬೇಕಂತಂದರೆ ಸೊ ಇಲ್ಲಿ ಹೋಗಿ ನೀವು ನೋಡ್ಕೋಬೋದು. ಸೊ ಮತ್ತು ಸೊ ಈ ರೀತಿ ಫ್ರೀ ಕ್ಯಾಶ್ಬ್ಯಾಕ್ ಕಾರ್ಡ್, ಒನ್ ಫ್ರೀಡಮ್ ಕಾರ್ಡ್, ಶಾಪಿಂಗ್ ಕಾರ್ಡ್, ಸೊ ಫಾರ್ಮಸಿದ ಬಗ್ಗೆ ನಿಮ್ಮ ಮುಂದೆ ಬರುವಂಥ ಒಂದು ವಿಡಿಯೋಗಳಲ್ಲಿ ನಿಮ್ಗೆ ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ.
ಸೊ ಹೆಲ್ತ್ ಇನ್ಶೂರೆನ್ಸ್, ಟ್ರಾನ್ಸ್ಫರ್ ಮನಿ, ಕ್ರೆಡಿಟ್ ಲೈನ, ರೆಫರ್ ಆ್ಯಂಡ್ ಅರ್ನ್. ಸೊ ಕಂಪ್ಲೀಟಾಗಿ ಒಂದು ಅಪ್ಲಿಕೇಶನ್ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಒಂದು ಕೊಡ್ತಾ ಹೋಗ್ತದೆ. ಸೊ ಇಲ್ಲಿ ಕಡೆ ನೀವು ಒಂದು ಅಮೆಝಾನಲ್ಲಿ ಕೂಡ ಪರ್ಚೇಸ್ ಮಾಡಿದಾಗ ನಿಮ್ಮ ವ್ಯಾಲ್ಯೂ ಕೂಡ ನಿಮಗೆ 25% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಫ್ರೀ ಇಸೆನ್ಷಿಯಲ್ ಕೊಟ್ಟು ಕೂಡ ಸಿಗುತ್ತೆ ಇಲ್ಲೇ. ಸೊ ರೆಫರ್ ಆ್ಯಂಡ್ ಅರ್ನ್ ಕೂಡ ನೋಡಿ ಫ್ರೆಂಡ್ಸ್, ರೆಫರ್ ಆ್ಯಂಡ್ ಅರ್ನ್ 1000 ರುಪೀಸ್ ಪರ್ ರೆಫರಲ್ ಕೂಡ ಈ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಸೊ ಇದನ್ನು ಯಾವ ರೀತಿ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ಮುಂದೆ ಬರುವಂಥ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ನಂತರ ಈ ಮೈ ಕಾರ್ಡ್ ಅಂತ ಇರುತ್ತೆ ಅಲ್ಲಿ ಫ್ರೆಂಡ್ಸ್, ಇಲ್ಲಿ ಮೈ ಕಾರ್ಡ್ ಅಂತ. ಸೊ ನಾನು ಕೂಡ ಒಂದು ಈ ಒಂದು ಕಾರ್ಡನ್ನು ಆನ್ಲೈನಲ್ಲಿ ಅಥವಾ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಪರ್ಚೇಸ್ ಮಾಡಿದ್ದೇನೆ. ಸೊ ನನ್ನ ಕಡೆಯಲ್ಲಿ ಕೂಡ ಒಂದು ಧನಿ ಒಂದು ಕಾರ್ಡ್ ಇದೆ. ಸೊ ಆ ಕಾರ್ಡ್ ಮುಖಾಂತರ ಕೂಡ ನಾನು ಯೂಸ್ ಮಾಡ್ತಾ ಇರ್ತಾ ಇದ್ದೇನೆ. ಸೊ ನಮಗೆ ಆಫರ್ ಸಿಗ್ತಾ ಹೋಗ್ತವೆ, 2% to 5% ಈ ರೀತಿ ಆಫರ್ ಸಿಗ್ತಾ ಹೋಗ್ತವೆ. ಮತ್ತು ಇದು ಕಾರ್ಡ್ ನೋಡಿ ಫ್ರೆಂಡ್ಸ್, ಇಲ್ಲಿ ನನ್ನ ಹೆಸರಿದೆ ಮತ್ತು ವ್ಯಾಲಿಡಿಟಿ ಇದೆ, ನಂಬರ್ ಇದೆ, ಆ್ಯಕ್ಟಿವೇಷನ್ ಕಾರ್ಡ್ ಇದೆ ನಂದು. 2% ಆನ್ ಆಲ್, 5% ಆನ್ ಮೆಡಿಷನ್, ಕ್ಯಾಶ್ ಬ್ಯಾಕ್ ಸಿಗ್ತಾ ಹೋಗ್ತಾ ಈ ರೀತಿ ಮಾಡ್ಕೊ ಈ ಒಂದು ಅಪ್ಲಿಕೇಶನ್ ಈ ಒಂದು ಕಾರ್ಡನ್ನು ನೀವು ಯೂಸ್ ಮಾಡ್ತಾ ಹೋದಂಗೆಲ್ಲ. ಮತ್ತು ನಿಮ್ಮದು ಧನಿ ಕ್ಯಾಶ್ ಅಂತ ಇರುತ್ತೆ ಫ್ರೆಂಡ್ಸ್, ಧನಿ ಕ್ಯಾಶ್ ಅಂತ ಇರುತ್ತೆ. ಮತ್ತು ಸೊ ವ್ಯಾಲಿಡ್ ಬ್ಯಾಲೆನ್ಸ್ ಅಂತ ಇರುತ್ತೆ. ಸೊ ಧನಿ ಕ್ಯಾಶ್ ಯಾವ ರೀತಿ ಜಮಾ ಆಗುತ್ತೆ ಅಂತ, ಸೊ ನೀವೇನಾದರೂ ಗೇಮ್ಗಳನ್ನು ಆಡ್ತಾ ಹೋದಂಗೆಲ್ಲ ಈ ಒಂದು ಧನಿ ಕ್ಯಾಶ್ ಜಮಾ ಆಗ್ತಾ ಹೋಗುತ್ತೆ. ನನ್ನ ಕಡೆ ಇರೋದು ಧನಿ ಕ್ಯಾಶ್ ಅಂತಂದರೆ ಸೊ 322 ರೂಪಾಯಿ ಇದೆ. ಇಲ್ಲ ಅಂತ ಇದನ್ನು ಯಾವ ರೀತಿ ಯೂಸ್ ಆಗುತ್ತೆ ಅಂತ, ನೀವೇನಾದರೂ ಲೋನ್ ತೆಗೆದುಕೊಂಡಿದ್ದೀರಿ ಈ ಒಂದು ಅಪ್ಲಿಕೇಶನ್ ಮುಖಾಂತರ, ಸೊ ಮಂತ್ಲಿ ಒಂದು ಸೊ ಇಷ್ಟು ಪರ್ಸೆಂಟೇಜ್ ಅಂತ ಈ ಒಂದು ಧನಿ ಕ್ಯಾಶ್ ಮುಖಾಂತರ ಈ ಒಂದು ಅಮೌಂಟನ್ನು ನಿಮ್ಗೆ ಕಟ್ ಆಗ್ತಾ ಹೋಗ್ತದೆ. ಸೊ ಈ ರೀತಿಯಾಗಿ ಧನಿ ಕ್ಯಾಶ್ ಯೂಸ್ ಆಗ್ತಾ ಒಂದು ಅಪ್ಲಿಕೇಶನಲ್ಲಿ ಧನಿ ಕ್ಯಾಶ್ ಕ್ರೆಡಿಟ್ ಅಂತಾರೋ, ಧನಿ ಕ್ಯಾಶ್ ಬ್ಯಾಲೆನ್ಸ್ ಅಂತಾರೆ. ಸರ್, ಈ ಒಂದು ಸರ್ವಿಸನ್ನು ಆಗ ಹೇಳಿದ್ದಾನೆ ವೀಡಿಯೋ ಇರುತ್ತೆ ಸರ್ವಿಸ್ ಅಂತಂದರೆ. ಸೊ ನೀವು ಎಲೆಕ್ಟ್ರಿಸಿಟಿ, ಲ್ಯಾಂಡ್ಲೈನ್, ವಾಟರ್, ಗ್ಯಾಸು, ಮೊಬೈಲ್ ರೀಚಾರ್ಜು, ಕೇಬಲ್, ಇನ್ಸೂರೆನ್ಸು, ಸೊ ಎಲ್ಲ ರೀತಿಯಲ್ಲಿ ಒಂದು ಅಮೌಂಟನ್ನು ಈ ಒಂದು ಧನಿ ಮುಖಾಂತರ ಅಪ್ಲಿಕೇಶನ್ ಮುಖಾಂತರ ಈ ಒಂದು ಸರ್ವಿಸ್ಗಳನ್ನು ನಾವು ಯೂಸ್ ಮಾಡ್ಕೋಬೋದು. ಸೊ ನನ್ನೊಂದು ಪ್ರೊಫೈಲ್ ಇರುತ್ತೆ ನೀವು ಲಾಗಿನ್ ಆದರೆ ಮುಖಾಂತರ. ಸೊ KYC, ಇನ್ ಕೇಸ್ ನೀವು KYC ಅಪ್ಡೇಟ್ ಮಾಡಿದಾಗ ಸೊ ನಿಮ್ಮೊಂದು ಪ್ರೊಫೈಲ್ ಓಪನ್ ಆಗುತ್ತೆ. ಸೊ ಫುಲ್ಲಿ ಸ್ಟೇಟಸ್ ಫುಲ್ಲಿ KYC. ಲೋನ್ ತೊಗೊಂಡಾಗ ನಿಮ್ಗೆ ಸೊ ಮಂತ್ಲಿ ಇಷ್ಟಂತ ಕಟ್ಟೋದಿರುತ್ತೆ, ಅದರ ಡೀಟೇಲ್ ಇರುತ್ತೆ ಇಲ್ಲಿ. ಸೊ ಏನಾದರೂ ಹೆಲ್ಪ್ ಬೇಕಂತಂದರೆ ನಂಬರ್, ಸೊ ಕಾಂಟ್ಯಾಕ್ಟ್ ಕೊಟ್ಟಿರ್ತಾರೆ, ಕಸ್ಟಮರ್ ಕೇರ್ ನಂಬರ್ ಕೊಡ್ತಾರೆ, ಟ್ರಾನ್ಸಾಕ್ಷನ್ ಮಾಡ್ಕೋಬೋದು ಅಥವಾ ನೀವು ಉಳ್ಕೋಬೋದು. ಪ್ರೈವೇಸ್ ಪಾಲಿಸಿ ಟರ್ಮ್ ಕಂಡೀಷನ್ ಕೂಡ ಸಿಗುತ್ತೆ ಇಲ್ಲಿ. ಸೊ ಈ ರೀತಿಯಾಗಿ ಒಂದು ಅಪ್ಲಿಕೇಶನಲ್ಲಿ ಫ್ಯೂಚರ್ಸ್ಗಳಿದಾವೆ. ಸೊ ಇನ್ನೂ ಭಾಳ ಫ್ಯೂಚರ್ಸ್ ಇದೆ, ಆದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಹೇಳ್ತಾ ಹೋಗ್ತೇನೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.